ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಈಗ ನಿಮಗಾಗಲೇ ನೋಡಿರುವ ಒಂದು ಟೈಟಲ್ ಟಾಪಿಕ್ ಏನಿದೆ, ಇದು ಹೆಚ್ಚು ಟ್ರೆಂಡ್ ಮತ್ತು ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದನ್ನು ಪ್ರತಿ ತಿಂಗಳು ನಾನು ಮಾಡ್ತಾ ಇರ್ತೀನಿ. ಸೊ ಹೌದು, ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಭಾರತದಲ್ಲಿ ಮುಂಬರಲಿರುವ ತಿಂಗಳು ಅಂತಂದರೆ ನವೆಂಬರ್ 2019 ಬಿಡುಗಡೆಯಾಗಲಿರುವಂತಹ ಹೊಸ ಫೋನ್ಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಡಿಜಿಟ್ ಕನ್ನಡದ ಸಬ್ಸ್ಕ್ರೈಬರ್ ಆಗಿದ್ದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಇಲ್ಲಿ ಹೇಳುವ ಒಂದು ಅಪ್ಕಮಿಂಗ್ ಫೋನ್ಗಳು ಏನು ಬರುತ್ತೆ ಸ್ನೇಹಿತರೆ, ಅದರ ಒಂದು ಲಿಸ್ಟ್ ಏನಿದೆ ಇದು ಸರಿಸುಮಾರು ಒಂದು 90% ಕನ್ಫರ್ಮ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಆಗಲೇ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಸೊ ಆದ್ದರಿಂದ ಈ ಒಂದು ಫೋನ್ಗಳನ್ನ ಸ್ನೇಹಿತರೆ ನೋಡೋಕ್ಕೂ ಮುಂಚೆ ನೀವಿನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಡಿ ಒಂದ್ಸತಿ. ಸ್ನೇಹಿತರೆ, ಕಳೆದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂತಂದರೆ ಇದೇ ತಿಂಗಳಲ್ಲಿ ಭಾರಿ ಫೋನ್ಗಳು ಬಿಡುಗಡೆಯಾಗಿವೆ. ಸೊ ಇದಕ್ಕೆ ಕಾರಣ ಅಂತಂದರೆ ಸ್ನೇಹಿತರೆ ಇವೆರಡು ತಿಂಗಳಲ್ಲಿ ಬರುವಂತಹ ಹಲವಾರು ರೀತಿಯ ಒಂದು ಹಬ್ಬಗಳು. ಸೊ ಆದ್ದರಿಂದ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ಅಷ್ಟಾಗಿ ಫೋನ್ಗಳು ಬಿಡುಗಡೆ ಆಗೋದಿಲ್ಲ. ಆದರೂ ಸ್ನೇಹಿತರೆ ಬಿಡುಗಡೆಯಾಗುವಂತಹ ಒಂದು ಫೋನ್ಗಳನ್ನ ನಾವು ಮನಮೆಚ್ಚುವಂತಹ ಕೆಲವು ಕೂಲ್ ಮತ್ತು ಇಂಟ್ರೆಸ್ಟಿಂಗ್ ಫೀಚರ್ ಜೊತೆಗೆ ಈ ಒಂದು ಫೋನ್ಗಳು ಬಿಡುಗಡೆ ಆಯ್ತವೆ. ಸೊ ಆದ್ದರಿಂದ ಈ ಒಂದು ವಿಡಿಯೋದನ್ನು ಪೂರ್ತಿಯಾಗಿ ನೋಡಿ, ಈ ಒಂದು ಪಟ್ಟಿಯಲ್ಲಿ ಯಾವ್ಯಾವ ಒಂದು ಫೋನ್ ಸೇರಿಕೊಂಡಿದೆ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಕ್ಕಂತೆ. ಸೊ ಸ್ನೇಹಿತರೆ, ಈ ಒಂದು ಪಟ್ಟಿಯಲ್ಲಿ ಮೊದಲನೇದಾಗಿ ಸ್ನೇಹಿತರೆ ಬರುತ್ತೆ ಹಾನರ್ ಕಂಪ್ನಿಯ ಹಾನರ್ V30. ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಫ್ಲಾಗ್ಶಿಪ್ ಲೆವೆಲ್ ವಿಭಾಗದಲ್ಲಿ ಬಿಡುಗಡೆ ಆಗಲಿದೆ. ಸೊ ಇದು ಹೈ ಸಿಲಿಕಾನ್ ಕಿರಣ್ 990 ಪ್ರೊಸೆಸರ್ ಜೊತೆಗೆ ಬರುತ್ತೆ ಸ್ನೇಹಿತರೆ. ಇದರ ಒಂದು ಡಿಸ್ಪ್ಲೇ ಏನಿದೆ, ಈಗಾಗಲೇ ನಾವು ಗ್ಯಾಲಕ್ಸಿ M40 ಮತ್ತು ವಿವೋ Z1 Pro ಸ್ಮಾರ್ಟ್ಫೋನ್ಗಳಲ್ಲಿ ನೋಡಿರುವಂತೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಇದು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಆದರೆ ಇದು ಭಾರತದಲ್ಲಲ್ಲ ಸ್ನೇಹಿತರೆ, ಮೊದಲು ಇದು ಚೀನಾದಲ್ಲಿ ಬಿಡುಗಡೆ ಆಗುತ್ತಂತೆ. ಸೊ ಅದಾದಮೇಲೆ ಸ್ನೇಹಿತರೆ ಹಾನರ್ ಕಂಪ್ನಿಯ ಪ್ರೆಸಿಡೆಂಟ್ ಹೇಳಿರುವ ಹಾಗೆ ಅದಾದ ನಂತರ ಭಾರತದಲ್ಲಿ ಜೊತೆಗೆ ಇದು ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. ಸೊ ಅದಾದಲೇ ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಹುವಾವೆ ಮತ್ತು ಹಾನರ್ ಕಂಪ್ನಿಯ ಮೇಲೆ ಅಮೆರಿಕ ನೀಡಿರುವಂತಹ ಒಂದು ಬ್ಯಾನ್ ಮಾಡಿರುವಂತಹ ಒಂದು ಸುದ್ದಿ ನಿಮಗಾಗಲೇ ತಿಳಿದೇ ಇದೆ. ಸೊ ಆದ್ದರಿಂದ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನವೆಂಬರ್ ಮಧ್ಯದಲ್ಲಿ ಅಥವಾ ಒಂದು ಡಿಸೆಂಬರ್ ಸಹ ಈ ಒಂದು ಫೋನ್ ಬಿಡುಗಡೆ ಆಗುವ ಒಂದು ನಿರೀಕ್ಷೆ ನಾವು ಇಟ್ಕೊಬಹುದು. ಸೊ ಅದಾದಮೇಲೆ ಸ್ನೇಹಿತರೆ, ನೀವೊಬ್ಬ ಮೋಟೋರೋಲಾ ಕಂಪ್ನಿಯ ಒಂದು ಫ್ಯಾನ್ ಅಥವಾ ಮೋಟೋರೋಲಾ ಫೋನ್ಗಳ ಒಂದು ಫ್ಯಾನ್ ಆಗಿದ್ದೀರಾ ಸ್ನೇಹಿತರೆ, ಈ ಒಂದು ವರ್ಷ ನಿಮಗೆ ಹೊಸ ಮಾದರಿಯ ಒಂದು ಸ್ಮಾರ್ಟ್ಫೋನ್ನ ಮೋಟೋರೋಲಾ ಕೊಡ್ತಾ ಇದೆ. ಹೌದು, ಮೋಟೋರೋಲಾ ತರ್ತಾ ಇದೆ ಸ್ನೇಹಿತರೆ Motorola One Hyper. ಇದರಲ್ಲಿ ಸ್ನೇಹಿತರೆ ಮೋಟರೈಸ್ ಪಾಪ್ಅಪ್ ಸೆಲ್ಫಿ ಕ್ಯಾಮ್ರಾ ಜೊತೆಗೆ 32 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಡ್ತಾ ಇದೆ. ಸೊ ಈ ರೀತಿಯ ಒಂದು ಮೋಟರೈಸ್ ಪಾಪ್ಅಪ್ ಕ್ಯಾಮ್ರಾ ನೀಡುವಂತಹ ಅಥವಾ ಹೊಂದ್ಕೊಂಡಿರುವಂತಹ ಒಂದು ಸ್ಮಾರ್ಟ್ಫೋನ್ ಅಂತಂದರೆ ಮೋಟೋರೋಲಾದ ಈ ಒಂದು Motorola One Hyper ಮೊದಲ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ, ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನ್ ಬ್ರೆಜಿಲ್ ದೇಶದಲ್ಲಿ ಬಿಡುಗಡೆ ಆಗುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಭಾರತದ ಸೇರಿದಂತೆ ನವೆಂಬರ್ ತಿಂಗಳಲ್ಲಿ ಗ್ಲೋಬಲ್ ಲಾಂಚ್ ಆಗಲಿದೆ. ಸೊ ಅದಾದಮೇಲೆ ಸ್ನೇಹಿತರೆ, ಈಗ ನಾವು ದೇಶದಲ್ಲಿ No. 1 ಸ್ಮಾರ್ಟ್ ಬ್ರ್ಯಾಂಡ್ ಆಗಿರುವಂತಹ ಒಂದು ಶೋಮಿ ಕಂಪ್ನಿಯ ಒಂದು ಫೋನ್ಗಳ ಬಗ್ಗೆ ಮಾತನಾಡೋದಾದರೆ ಸ್ನೇಹಿತರೆ, ಈ ತಿಂಗಳು ಹೆಚ್ಚಿನ ಫೋನ್ಗಳು ಮೊದಲು ಚೀನಾದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅಂದರೆ ನವೆಂಬರ್ ತಿಂಗಳಲ್ಲಿ ಏನು ಬಿಡುಗಡೆ ಆಗ್ತಾ ಇದೆ ಫೋನ್ಗಳು, ಸೊ ಇದರಲ್ಲಿ ಅಧಿಕವಾಗಿ ಸ್ನೇಹಿತರೆ ಫೋನ್ಗಳು ಮೊದಲು ಚೀನಾದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದಾದಮೇಲೆ ಕೆಲವು ಫೋನ್ಗಳು ಮಾತ್ರ ಭಾರತದಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಮೊದಲ ಬಾರಿಗೆ ಸ್ನೇಹಿತರೆ ಶೋಮಿ ತನ್ನ ಫೋನ್ಗಳ ಬಗ್ಗೆ ಸ್ನೇಹಿತರೆ ಯಾವುದೇ ರೀತಿಯ ಅಷ್ಟಾಗಿ ಲೀಕ್ ಮಾಡುತ್ತಿಲ್ಲ. ಆದರೂ ಸ್ನೇಹಿತರೆ, ಮೊದಲನೇದಾಗಿ ನಾನು ಈ ಒಂದು ಶೋಮಿ ಕಂಪ್ನಿಯ ಒಂದು ಸ್ಮಾರ್ಟ್ಫೋನ್ ಮುಂಬರಲಿರುವ ಅಥವಾ ಅಪ್ಕಮಿಂಗ್ ಅಂತ ಏನು ಕರಿತೀವಿ, ಸೊ ಆ ಒಂದು ಫೋನ್ಗಳ ಪಟ್ಟಿಯಲ್ಲಿ ನೋಡಬೇಕಂದ್ರೆ Redmi Note 8T. ಸೊ ಈ ಸ್ಮಾರ್ಟ್ಫೋನ್ ಬಗ್ಗೆ ಅಷ್ಟಾಗಿ ಕುತೂಹಲಗಳನ್ನ ಸ್ನೇಹಿತರೆ ಅಥವಾ ಇಂಟ್ರೆಸ್ಟಿಂಗ್ ಫೀಚರ್ಗಳನ್ನ ಕಂಪ್ನಿ ನೀಡಿಲ್ಲ. ಯಾಕಂದರೆ ಈಗಾಗಲೇ ಬಿಡುಗಡೆ ಆಗಿರುವಂತಹ ಒಂದು Redmi Note 8 ಮತ್ತು Redmi Note 8 Pro ಇವೆರಡೂ ಸ್ಮಾರ್ಟ್ಫೋನ್ಗಳಂತೆ ಈ ಒಂದು ಸ್ಮಾರ್ಟ್ಫೋನ್ಗಳ ಬರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಸ್ನೇಹಿತರೆ ಇವೆರಡೂ ಫೋನ್ಗಳ ಮಧ್ಯಭಾಗಕ್ಕೆ ತರ್ತಾ ಇದೆ ಕಂಪ್ನಿ. ಅಂತಂದರೆ ಒಂದು ರೀತಿಯಲ್ಲಿ ಇದರ ಒಂದು ಬೆಲೆ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, Redmi Note 8 ಮತ್ತು Redmi Note 8 Pro ಇವೆರಡೂ ಒಂದು ಆರಂಭಿಕ ಬೆಲೆ ಏನಿದೆ, ಇವೆರಡೂ ಆರಂಭಿಕದ ಬೆಲೆಯ ಮಧ್ಯಕ್ಕೆ ಈ ಒಂದು ಸ್ಮಾರ್ಟ್ಫೋನ್ನ ಫಿಟ್ ಮಾಡೋಕ್ಕೆ ಕಂಪ್ನಿ ಯೋಚಿಸ್ತಾ ಇದೆ. ಅಂತಂದರೆ ಒಂದು 10-15 ಸಾವಿರ ರೂಪಾಯಿ ಒಳಗಡೆ ಮಾತ್ರ Redmi Note 8T ಈ ಒಂದು ಸ್ಮಾರ್ಟ್ಫೋನ್ ಬರುವ ಒಂದು ನಿರೀಕ್ಷೆ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಕ್ರಮವಾಗಿ ಸ್ನೇಹಿತರೆ ಮೊದಲು ಚೀನಾ ಮತ್ತು ಯುರೋಪ್ ದೇಶಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಅದಾದಮೇಲೆ ಭಾರತಕ್ಕೆ ಇದು ಕಾಲಿಡುತ್ತೆ. ಸೊ ಇದರ ಇಮೇಜ್ಗಳು ಸ್ನೇಹಿತರೆ ಈಗಾಗಲೇ ಸೋರಿಕೆಯಾಗಿದ್ದು Redmi Note 8ನಂತೆ ಈ ಒಂದು ಸ್ಮಾರ್ಟ್ಫೋನ್ ಕಾಣಿಸುತ್ತೆ. ಆದರೆ Redmi Note 8T ಫೋನಲ್ಲಿ ಸ್ನೇಹಿತರೆ ಇದರ ಒಂದು ಹಿಂಭಾಗದ ಒಂದು ಡಿಸೈನ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ಶೋಮಿ ಕಂಪ್ನಿಯವರು. ಸೊ ಇದರಲ್ಲಿ ನಿಮಗೆ ಸ್ನೇಹಿತರೆ ಒಂದು ರೀತಿಯಲ್ಲಿ ಗ್ರೇಡಿಯಂಟ್ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಒಂದು Note ಸೀರೀಸ್ನ ಒಂದು ಸೀರೀಸಲ್ಲಿ ನಿಮಗೆ ಒಂದು ಗ್ರೇಡಿಯಂಟ್ ಲುಕ್ನ ಈ ಒಂದು Redmi Note 8ನಲ್ಲಿ ನಿಮಗೆ ಬರುತ್ತೆ. ಅಂದರೆ 8T ಏನಿದೆ ಇದರಲ್ಲಿ.
ಸೊ ಅದಾದ್ಮೇಲೆ ಸ್ನೇಹಿತರೆ ಶೋಮಿ ಮತ್ತೆರಡು ಹೊಸ ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಅಂತಂದ್ರೆ ಇದು ಮಿ ಮಿಕ್ಸ್ 4 ಮತ್ತು ಮಿ ನೋಟ್ 10 ಇವೆರಡು ಫೋನ್ಗಳನ್ನ ಸಹ ಬಿಡುಗಡೆಗೊಳಿಸ್ತಾ ಇದೆ. ಸೊ ಆದರೆ ಸ್ನೇಹಿತರೆ ಈ ಎರಡು ಫೋನ್ಗಳು ಸ್ನೇಹಿತರೆ ಕೇವಲ ಚೀನಕ್ಕೆ ಮಾತ್ರನೇ ಸೀಮಿತವಾಗಿದ್ದು ಬೇರೆಲ್ಲೂ ಸಹ ಸ್ನೇಹಿತರೆ ಈ ಒಂದು ಫೋನ್ಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಶೋಮಿ ತನ್ನ ಹಳೆ ಸರಣಿಯ ಒಂದು ಫೋನ್ಗಳನ್ನ ಸಹ ಭಾರತಕ್ಕೆ ಪರಿಚಯಿಸ್ತಾ ಇದೆ. ಸೊ ಅವೆರಡು ಫೋನ್ಗಳನ್ನ ಬರೀ ಚೀನಕ್ಕೆ ಮಾತ್ರ ಕೊಡ್ತಾ ಇದೆ. ಅದಾದ್ಮೇಲೆ ಅವೆರಡು ಬಿಟ್ಟು ಸ್ನೇಹಿತರೆ ಭಾರತದಲ್ಲಿ ಶೋಮಿ ತನ್ನ ಹಳೆಯ ಒಂದು ಸರಣಿಯನ್ನು ಮತ್ತೆ ಅದನ್ನು ತರ್ತಾ ಇದೆ. ಸೊ ಏನಪ್ಪ ಅಂತಂದರೆ ಈ ವರ್ಷ ಕಳೆಯೋಕ್ಕೂ ಮುಂಚೆ ಸ್ನೇಹಿತರೆ ಮತ್ತೊಮ್ಮೆ ತನ್ನ ಹಳೆಯ ಒಂದು ಮಾಡೆಲ್ ಏನಿದೆ, ಸೊ ಅದ ಒಂದು ಸರಣಿ ಏನಿದೆ, ಸೊ ಅದನ್ನು ಮೆಲುಕು ಹಾಕ್ತಾ ಇದೆ. ಹೌದು, ಶೋಮಿ ತನ್ನ ಪೋಕೋ ಸರಣಿಯನ್ನು ಸ್ನೇಹಿತರೆ ಫೋನ್ಗಳನ್ನ ತರ್ತಾ ಇರ್ತದೆ. ಆದರೆ ಸ್ನೇಹಿತರೆ ಈ ಬಾರಿ ಸ್ನೇಹಿತರೆ ಕೆಲವು ಊಹಾಪೋಹಗಳ ಒಂದು ಆಧಾರದ ಮೇರೆಗೆ ಈ ಒಂದು ಸರಣಿಯ ಒಂದು ಫೋನ್ಗಳು ಸ್ನೇಹಿತರೆ ನವೆಂಬರ್ ಕೊನೆ ವಾರದಲ್ಲಿ ಅಥವಾ ಡಿಸೆಂಬರ್ ಒಂದು ಆರಂಭದ ವಾರದಲ್ಲಿ ಈ ಒಂದು ಫೋನ್ಗಳು ದೇಶದಲ್ಲಿ ಕಾಲಿಡುವ ಒಂದು ಸಾಧ್ಯತೆಗಳಿವೆ. ಸೊ ಪೋಕೋ ಸರಣಿಯ ಅಥವಾ ಇದರ ಒಂದು ಸೀರೀಸ್ ಅಂದರೆ ಈ ಬಾರಿ ಸ್ನೇಹಿತರೆ ಬೇರೆ ಬೇರೆ ಸೀರೀಸ್ಗಳಲ್ಲಿ ಪೋಕೋ ಬರಲಿದೆ. ಉದಾಹರಣೆಗೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಒಂದು ಪೋಕೋ K1 ಆಗಿರ್ಬೋದು, ಪೋಕೋ C1 ಆಗಿರ್ಬೋದು, ಅಥವಾ ಪೋಕೋ Z ಈ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಈ ರೀತಿಯ ಹಲವಾರು ರೀತಿಯ ಬೇರೆ ಬೇರೆ ಒಂದು ಸರಣಿಯ ಅಥವಾ ಒಂದು ಸೀರೀಸ್ನಲ್ಲಿ ಈ ಪೋಕೋ ಫೋನ್ ಬರುವ ಒಂದು ನಿರೀಕ್ಷೆ ಇದೆ. ಸೊ ಇದರ ನಂತರ ಸ್ನೇಹಿತರೆ ವಿಶ್ವದ ಮೊಟ್ಟ ಮೊದಲ 64 MP ಕ್ಯಾಮ್ರಾ ಫೋನ್ ಪರಿಚಯಿಸಿದ ರಿಯಲ್ಮಿ ಎರಡು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಸೊ ರಿಯಲ್ಮಿ X3 Pro ಮತ್ತೊಂದು ರಿಯಲ್ಮಿ X2 Pro. ಸೊ ಈ ಒಂದು ಒಂದು ಬಿಡುಗಡೆ ಏನಿದೆ, ಈ ಒಂದು ಲಾಂಚಿಂಗ್ ಏನಿದೆ, ಇದು ಕಂಪ್ಲೀಟ್ ಆಗಿ ನಿಮಗೆ 100% ಕನ್ಫರ್ಮ್ ಆಗಿದೆ. ಇದರ ಒಂದು ಡೇಟ್ ಕೂಡ ಈಗಾಗಲೇ ರಿವೀಲ್ ಆಗಿದೆ, ಇದು 20 November 2019 ಎರಡು ಫೋನ್ಗಳು ಸ್ನೇಹಿತರೆ ಬಿಡುಗಡೆ ಆಗ್ತಾಯಿದೆ. ಸೊ ಇದರ ಒಂದು ಪ್ರೊಸೆಸರ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ ಡ್ರಾಗನ್ 730G ಮತ್ತೊಂದು 855+ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ಗಳು ಬಿಡುಗಡೆ ಆಗ್ತಾಯಿದೆ. ಸೊ ಈಗಾಗಲೇ ಹೇಳಿರುವಂತೆ ಇದರ ಒಂದು ಡೇಟ್ ಮತ್ತು ಇದರ ಎಲ್ಲ ರೀತಿಯ ಒಂದು ಮಾಹಿತಿಗಳು ರಿವೀಲ್ ಆಗಿರುವ ಒಂದು ಕಾರಣದಿಂದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಅಷ್ಟಾಗೇನು ಮಾತಾಡುವ ಒಂದು ಅವಶ್ಯಕತೆ ಇರೋಲ್ಲ. ಸೊ ಕೊನೆಯದಾಗಿ ಸ್ನೇಹಿತರೆ ವಿವೋ ಸಹ ತನ್ನ ಹೊಸ ಸ್ಮಾರ್ಟ್ಫೋನ್ ತರಲಿದೆ. ಸೊ ವಿವೋ ಈ ಬಾರಿ ಯಾವುದಪ್ಪ ಫೋನ್ ತರ್ತಾಯಿದೆ ಅಂತಂದರೆ ಈ ಸ್ಮಾರ್ಟ್ಫೋನ್ ಸ್ನೇಹಿತರೆ ಇದರ ಹೆಸರಂತೂ ಇನ್ನೂ ತಿಳಿಸಿಲ್ಲವಾದರೂ ಸ್ನೇಹಿತರೆ ಇದು ಫ್ಲಾಗ್ಶಿಪ್ ರೇಂಜಲ್ಲಿ ಬರುವಂತಹ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ, ಇದು ಮಿಡ್ ರೇಂಜಲ್ಲಿ ಬರಲ್ಲ. ಏಕೆಂದರೆ ಸದ್ಯಕ್ಕೆ ಸ್ನೇಹಿತರೆ ಈಗಾಗಲೇ ಅಂದರೆ ಇತ್ತೀಚೆಗೆ ವಿವೋ ಕಂಪ್ನಿಯವರು ವಿವೋ V17 Pro ಫ್ಲಾಗ್ಶಿಪ್ ರೇಂಜಲ್ಲಿ ಬಿಡುಗಡೆಗೊಳಿಸಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ವಿವೋ S5 ಸಹ ಚೀನಾದಲ್ಲಿ ಮಾತ್ರ ಬಿಡುಗಡೆ ಈಗಾಗಲೇ ಗೊಳಿಸಿದ್ದಾರೆ. ಸೊ ಅದು ಸಹ ಒಂದು ಮಿಡ್ ರೇಂಜಲ್ಲಿ ಬರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಆ ಒಂದು ಫೋನ್ನ ಈಗ ಗ್ಲೋಬಲ್ ಲಾಂಚ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆದರೆ ಭಾರತದಲ್ಲಿ ಆ ಒಂದು ಫೋನ್ ಏನಿದೆ, S5 ಏನಿದೆ, ವಿವೋ S5, ಸೊ ಆ ಒಂದು ಭಾರತದಲ್ಲಿ ಈ ಒಂದು ಫೋನ್ ಲಭ್ಯವಾಗಲ್ಲ. ಸೊ ನಾನು ಮಾತಾಡ್ತಾ ಇರುವ ಒಂದು ಫೋನ್ ಏನಿದೆ ಸ್ನೇಹಿತರೆ ಅಂದರೆ ಈ ಒಂದು ಹೊಸ ಫೋನ್ ಇದೆ, ವಿವೋವಿನ ಹೊಸ ಫೋನ್, ಇದು ಮಿಡ್ ರೇಂಜಲ್ಲಿ ಬರುತ್ತೆ ಅಥವಾ ಸುಮಾರು ಒಂದು 10,000 ಒಳಗಡೆ ಬರುವ ಒಂದು ಸಾಧ್ಯತೆ ಇದೆ, ಅದು ಭಾರತದಲ್ಲಿ ಬಿಡುಗಡೆ ಆಗುವಾಗ. ಸೊ ಇವೆಲ್ಲ ಫೋನ್ಗಳು ಸ್ನೇಹಿತರೆ ಮುಂದಿನ ತಿಂಗಳಲ್ಲಿ ಅಂತಂದರೆ ನವೆಂಬರ್ 2019 ಬರುವ ಒಂದು ಸ್ಮಾರ್ಟ್ಫೋನ್ಗಳಾಗಿರುತ್ತವೆ. ಸೊ ನಾನು ಸಾಧ್ಯವಾದ ಮಟ್ಟಿಗೆ ಸ್ನೇಹಿತರೆ ನಿಮಗೆ ನಿಖರವಾದ ಮತ್ತು ಖಚಿತವಾದಂತಹ ಒಂದು ಮಾಹಿತಿಗಳನ್ನ ನಾನು ನೀಡಲು ಇಲ್ಲಿದ್ದೀನಿ ಸ್ನೇಹಿತರೆ, ಇದು ನನ್ನ ಪ್ರಕಾರ ಮಾಹಿತಿ ಆಗಿರುತ್ತೆ. ಸೊ ಈ ಪಟ್ಟಿಯಲ್ಲಿ ಸ್ನೇಹಿತರೆ ನಿಮಗೆ ತಿಳಿದ ಯಾವುದಾದರೂ ಅಪ್ಕಮಿಂಗ್ ಫೋನ್ಗಳನ್ನು ಸೇರಿಸಿಲ್ವಾದರೆ ದಯವಿಟ್ಟು ನೀವು ನನ್ನ ಕಮೆಂಟ್ ಮಾಡಿ ನೀವು ನನಗೆ ತಿಳಿಸಿ ಯಾವ ಒಂದು ಫೋನ್ಗಳು ನಿಮ್ಮ ಪ್ರಕಾರ ಅಪ್ಕಮಿಂಗಲ್ಲಿ ಇವೆ ಅಂತ ನೀವು ಕಮೆಂಟ್ ಮಾಡ್ಬೋದು. ಸೊ ಅದನ್ನು ಸಹ ನಾನು ಈ ಒಂದು ಪಟ್ಟಿಯಲ್ಲಿ ಅಪ್ಗ್ರೇಡ್ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ ನೀವು ಹೊಸ ಗ್ಯಾಜೆಟ್ಗಳ ಮತ್ತು ಟೆಕ್ನಾಲಜಿ ಮಾಹಿತಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ಸ್ನೇಹಿತರೆ ಕಾಯ್ತಾರೆ, ಮುಂದಿನ ವಿಡಿಯೋ ನಾನು ತಗೊಂಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.